ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಒದಗಿಸುವುದು ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ಈ ಪ್ರಕರಣ ಸಂಬಂಧಪಟ್ಟು ಯಾವ ಸಾಕ್ಷ್ಯಗಳು ಎಲ್ಲೆಲ್ಲಿ ಲಭ್ಯ ಇದೆ, ಹೇಗೆ ಆರೋಪಗಳನ್ನ ಮತ್ತು ಸಾಕ್ಷ್ಯದ ವಿಚಾರಣೆ ಒಳಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿ ಪತ್ರ ಕೊಡೋದು ನಾನು ಮೊದಲಿಂದ ರೂಢಿಸ್ಕೊಂಡ್ಬಂದಿಲ್ಲ, ಒಂದು ಹವ್ಯಾಸ. ಆಗ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಲೋಕಾಯುಕ್ತರಿಗೆ ಈ ಪ್ರಕರಣದ ಒಂದನೇ ಆರೋಪಿಯಾದ ಸಿದ್ದರಾಮಯ್ಯ ಅವರನ್ನ ವಿಚಾರಣೆಗೊಳಪಡಿಸಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನೀಡಿರ್ತಕ್ಕಂಥ ರಿಟ್ ಅರ್ಜಿ ಮತ್ತು ರಿಟ್ ಅರ್ಜಿ ಜೊತೆ ಕೊಟ್ಟರೆ ದಾಖಲಾತಿಗಳನ್ನೇ ಆಧರಿಸಿ ವಿಚಾರಣೆಗೊಳಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನು ಪತ್ರ ಕೊಟ್ಟಿದ್ದೀನಿ. ಅವರು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ರಿಟ್ ಅರ್ಜಿ ದಾಖಲೆಗಳನ್ನು ಗಮನಿಸಿದಾಗಲೇ ಅವರು ಮೇಲ್ಮಾಡಿರೋ ಆರೋಪ ಸ್ಪಷ್ಟ ಸಾಬೀತಾಗುತ್ತೆ. ಒಂದೆರಡು ಉದಾಹರಣೆ ಕೊಡಬೇಕು ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 19 ನಿವೇಶನ ಮಾರಾಟ ಮಾಡಿರುವಂಥ ವಿವರವಾದ ದಾಖಲೆಯನ್ನು ಅವರು ಉಚ್ಚ ನ್ಯಾಯಾಲಯ ಕೊಟ್ಟಿದ್ದಾರೆ. ಆ ದಾಖಲೆ ಪ್ರಕಾರ ಮಾನ್ಯ ಮೂಡಾದವರು 19 ನಿವೇಶನ ಮಾರಾಟ ಮಾಡಿರಬೇಕಾದ್ರೆ ಯಾರು ಖರೀದಿ ಮಾಡಿದರೆ ಅವರ ಮಾಲೀಕತ್ವ ಮತ್ತು ಸ್ವಾಧೀನಕ್ಕೆ ಸಂಬಂಧಪಟ್ಟ ಸ್ವತ್ತಾಗಿರ್ತದೆ. ಆ ಕ್ರಯಪತ್ರ ರದ್ದುಪಡಿಸಿ ಆ ಸ್ವತ್ತನ್ನು ಸ್ವಾಧೀನಕ್ಕೆ ವಾಪಸ್ ಪಡ್ಕೊಳ್ಳದೆ ಆ ಸ್ವತ್ತು ನಮಗೆ ಸೇರಿದೆ ಅಂತೇಳಿ ಮಾರಾಟ ಮಾಡೋದಕ್ಕೆ ದೇವರಾಜಿಗಾಗಲಿ ಅಥವಾ ದಾನಪದ ರಿಜಿಸ್ಟರ್ ಮಾಡಿಕೊಡೋದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಗಾಗಿ ಅಧಿಕಾರನೇ ಇಲ್ಲ. ಅಂದರೆ ಕಾನೂನು ವಿರುದ್ಧವಾಗಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ತಮ್ಮ ಸ್ವಾಧೀನ ಮತ್ತು ಮಾಲೀಕತೆ ಸಂಬಂಧಪಟ್ಟ ದಾಖಲಾತಿ ಸ್ವತ್ತು ಅಂತೇಳಿ ಏನು ದಾಖಲೆ ಸೃಷ್ಟಿ ಮಾಡಿ ಅದ್ರ ಬಗ್ಗೆ ಒಂದು ಕೊಟ್ಟಿದ್ದೀನಿ. ಸೊ ಎರಡನೇದಾಗಿ ಅವರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ಅಂದರೆ ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿಯವರು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಎರಡನೇ ಪುಟವನ್ನು ಸಿದ್ದರಾಮಯ್ಯ ಅವರು ಬೇಕು ಬೇಕು ಅಂತಲೇ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಲ್ಲ. ಸೊ ಯಾಕೆ ಅಂತೇಳಿದ್ರೆ ಆ ಎರಡನೇ ಪುಟದಲ್ಲಿ ಕೆಲವು ಪದಗಳಿಗೆ ವೈಟ್ನರ್ ಹಾಕಿದ್ದಾರೆ. ಆ ವೈಟ್ನರ್ ಗಮನಿಸಿದ್ರೆ ನ್ಯಾಯಾಲಯ ಚೀಮಾರಿ ಹಾಕ್ಬೋದು ಅಥವಾ ಸತ್ಯಾಂಶ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ಆ ಎರಡನೇ ಪುಟನ ಅವರು ಸಲ್ಲಿಸಿರೋದಿಲ್ಲ. ಸೊ ಇದನ್ನು ಪರಿಗಣಿಸಿ ಆ ವೈಟ್ನರ್ ಹಾಕಿರೋ ವಿಚಾರದ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಂ ಲಕ್ಷ್ಮಣ್ ಅವರು ಒಂದು 33 ಸಕ್ಷಣಗಳ ಒಂದು ವಿಡಿಯೋ ಮಾಡಿ ಆ ವಿಡಿಯೋ ಆ ಸಿದ್ದರಾಮಯ್ಯರ ಒಂದು ಎಕ್ಸ್ ಖಾತೆಯಲ್ಲಿ ಪ್ರಕಟ ಆಗಿರೋ ಕೂಡ ಅದು ಮಾಹಿತಿ ತಂದಿದ್ದೀನಿ. ಅದ್ರ ಬಗ್ಗೆ ವಿಚಾರಣೆ ಮಾಡಿ ಒಳಪಡಿಸಿ ಅವರು ಏನು ಹೇಳ್ತಾರಂದ್ರೆ ಅಲ್ಲಿ ನಿವೇಶನ ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೇಳಬೇಕು ಅಂತ ನಾವು ಕೇಳಿದ್ವಿ. ಆ ನಿವೇಶನ ಇಲ್ದಾರೆ ಆ ವೈಟ್ನರ್ ಹಾಕಿದ್ವಿ ಅಂತ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ರು. ಅಲ್ಲಿ ನಿವೇಶನ ಇಲ್ಲ ಅನ್ನೋದಕ್ಕೂ ವೈಟ್ನರ್ ಹಾಕೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಆದೇಶ ಮಾಡೋ ಸಂದರ್ಭದಲ್ಲಿ ನೀವು ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೇಳಿದ್ರೆ ಅಲ್ಲಿ ನಿವೇಶನ ಇಲ್ಲದೇ ಇರೋದ್ರಿಂದ ನಾವು ಅಲ್ಲಿ ನಿವೇಶನ ಕೊಡಿಲ್ಲ ಅಂತೇಳಿ ಅವ್ರು ಆದೇಶ ಮಾಡಿದ್ರು ಹೊರತು ವೈಟ್ನರ್ ಹಾಕೋದಕ್ಕೆ ಬರೋದಲ್ಲ. ಸೊ ಅವ್ರು ವೈಟ್ನರ್ ಹಾಕಿದ್ರೆ ಸಾಕ್ಷಿಗಳ ನಾಶ ಮಾಡೋದು ಈ ರೀತಿ ಹಲವಾರು. ಇದಕ್ಕಿಂತ ಮುಖ್ಯವಾಗಿ 2015 ಇಸ್ವಿಲಿ ಮೂರನೇ ಆರೋಪಿ ಅಂದರೆ ಸಿದ್ದರಾಮಯ್ಯ ಬಾಮಯ್ಯದ ಅನ್ಯಕ್ರಾಂತ ಆದೇಶ ಪಡ್ಕೊಂಡ್ರೆ ಅಂತೇಳಿ ದಾಖಲೆನ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆ ಆದೇಶದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರವನ್ನು ಹಾಜರುಪಡಿಸಿದಂತೆ ಸ್ಪಷ್ಟ ಉಲ್ಲೇಖ ಇದೆ. ಆದರೆ ಆ ಕರಾರು ಪತ್ರವನ್ನು ಸಿದ್ದರಾಮಯ್ಯವರು ಮಾನ್ಯ ಉಚ್ಚ ನ್ಯಾಯಾಲಯ ಕೊಡದೆ ಮುಚ್ಚಿಟ್ಟಿದ್ದಾರೆ. ಯಾಕೆ ಅಂತೇಳಿದ್ರೆ ಆ ಕರಾರು ಪತ್ರ ಚಾಪಕನ ಖರೀದಿ ಮಾಡಿದ್ರೆ ಆ ಆದೇಶದ 7 ದಿನಗಳ ಅಂತ ಅಂದರೆ ಆದೇಶ ಆಗಿರೋದು ಖಂಡಿತ ಅಲ್ಲ ಸರ್. ಸಾಕ್ಷಿಗಳ ನಾಶ ಮಾಡಿದ್ರೆ ಮುಚ್ಚಿಡ್ತಾಯಿದ್ರೆ ಸಾಕ್ಷಿಗಳ ನಾಶ ಮಾಡ್ತಾಯಿದ್ರೆ ಇದಕ್ಕೆ ಪೂರಕವಾದ ಸಾಕ್ಷಿಗಳು ಅವರು ಉಚ್ಚ ನ್ಯಾಯಾಲಯ ಕೊಡಿರ್ತಕ್ಕಂಥ ದಾಖಲೆಗಳಲ್ಲಿ ಹೇಗೆ ಕಂಡು ಬರ್ತಾನಂತ ಈ ನನ್ನ ಒಂದು 25 ಪುಟಗಳ ಒಂದು ಮನವಿ ಪತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಇದನ್ನು ಆಧಾರವಾಗಿ ಇಟ್ಕೊಂಡು ಅವ್ರನ್ನ ವಿಚಾರಣೆ ಒಳಪಡಿಸ್ಬೇಕು ಅನ್ನೋದು ನಾನು ಮನವಿ ಮಾಡ್ಕೊಂಡಿದ್ದೆ ತನಿಖಾಧಿಕಾರಿ. ಇಲ್ಲ ತಡ ಆಗ್ತಿಲ್ಲ ಸರ್, ಅವರು ಕೆಲವು ದಾಖಲೆ ಸಂಗ್ರಹ ಮಾಡೋಂಥದ್ದು ಮತ್ತು ಅವ್ರ ಕರ್ತವ್ಯ ಬೇರೆ ಬೇರೆ ಕೆಲಸಗಳು ಒತ್ತಡ ಹಾಗಾಗಿ ಇದೆ. ಹಾಗಾಗಿ ಆದಷ್ಟು ಬೇಗ ತನಿಖೆ ಮುಗಿಸಿದ ಮನವಿ ಮಾಡ್ಕೊಂಡಿದ್ದೀನಿ. ಅವರು ಏನು ಮಾನ್ಯ ನ್ಯಾಯಾಲಯ ನನಗೆ ಗಡುವು ಕೊಟ್ಟಿದೆ ಆ ಗಡುವಿನೊಳಗೆ ತೀರ್ಪು ಅಂತಿಮವರಿಗೆ ಸಲ್ಲಿಸ್ತೀನಿ ಅಂತೇಳಿ ಅವರು ನನಗೆ ಭರವಸೆ ಕೂಡ ಕೊಟ್ಟಿದ್ದಾರೆ.